ನೋಡೋಣ. ಚಿಂಟು, ಅಯ್ಯೋ ನೀನ ಇಸಿ ಹಾಕೋ ಒಬ್ಬನೇ ಬಂದಿಲ್ಲಿ ಕೂತಿದ್ದು ಏನಾಯ್ತು ನಿನಗೆ? ನಂಗೆ ಬೋರ್ ಆಗ್ತಿದೆ. ಅಮ್ಮ ಯಾವಾಗ ಬರ್ತಾಳೆ? ಅಮ್ಮ ಸಂಜೆನೆ ಬರ್ತಾಳೆ ಕಣೋ. ಅಲ್ಲ, ನೀನು ಒಬ್ಬನೇ ಹೀಗೆ ಕೂತ್ಕೊಂಡ್ರೆ ಬೋರ್ ಆಗದೆ ಇರ್ತಾ? ಬಾ ನನ್ನ ಜೊತೆ ಬಾ. ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಏನಿದೆ ನೋಡು, ನಂಗೆ ಬೇಡ, ನಂಗೆ ಅಮ್ಮ ಬೇಕು. ಅಯ್ಯ, ಅಮ್ಮ ಬೇಕು ಅಮ್ಮ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಂಡು ಬರ್ತಾಳೆ ತಗೊಂಡು ತಿನ್ನು. ಅಯ್ಯೋ ಅಕ್ಕ, ಪಾಪ ಚಿಂಟು, ಅವನ ಮೇಲೆ ರೇಗ್ಬೇಡ ನೀನು. ಚಿಂಟು, ನೀನು ಹೋಗಿ ಕಿಶೋರ್ ಜೊತೆ ಆಟ ಆಡು, ನಿನಗೆ ಬೇಜಾರೆಲ್ಲ ಹೋಗುತ್ತೆ. ಅವನನ್ನ ಆಟ ಆಡಕ್ಕೆ ಸೇರಿಸ್ಕೊಳ್ಳಲ್ಲ. ಯಾಕೋ ಸೇರಿಸ್ಕೊಳ್ಳಲ್ಲ? ಅವತ್ತೇನೋ ಅವರಮ್ಮ ಬೈದ್ಲು ಅಂತ ಹಾಗಂದಿರ್ತಾನೆ. ಇವತ್ತು ಅವರಮ್ಮ ಕೂಡ ಇಲ್ವಲ್ಲ, ಹೋಗಿ ಸೇರಿಸ್ಕೊತಾನೆ. ಹ್ಞೂ ಕಣೋ ಚಿಂಟು, ಈಗ ಕೇಳಿದ್ರೆ ಖಂಡಿತವಾಗ್ಲೂ ಸೇರಿಸ್ಕೊತಾನೆ. ನಂಗೆ ಅವನ ಜೊತೆ ಆಟ ಆಡೋಕ್ಕೆ ಇಷ್ಟ ಇಲ್ಲ. ನಿನ್ಗೆ ಇಷ್ಟ ಇಲ್ಲ ಅಂದರೆ ಬಿಡು. ಇವತ್ತು ನಿಮ್ಮಅಮ್ಮ ಮನೇಲಿಲ್ಲ ಅಂದರೆ ಅದಕ್ಕೆ ಕಾರಣ ಕಿಶೋರು ಮತ್ತು ಅವರಮ್ಮ. ನಿನ್ಗೆ ಅವನ ಮೇಲೆ ಸಿಟ್ಟಿಲ್ವೇನೋ? ಅವ್ನು ಬಂದಾಗಿಂದ ನಂಗೆ ಸಿಟ್ಟಿದೆ. ಎಲ್ಲರೂ ಅವನೇ ಮುದ್ದು ಮಾಡ್ತಾರೆ, ಮಾವಂದ್ರೆ ನನ್ನ ಮಗ ಕೇರೇ ಇಲ್ಲ. ಚಾಕ್ಲೇಟು ಡಾಲು ಏನು ತಕ್ಕೊಡಲ್ಲ, ಆಚೆನೇ ಕರ್ಕೊಂಡು ಹೋಗಲ್ಲ. ಅದಕ್ಕೆಲ್ಲ ಕಾರಣ ಆ ಕಿಶೋರನೇ. ಅವನ್ನ ಮನೆ ಬಿಟ್ಟು ಆಚೆ ಹಾಕ್ಬಿಟ್ರೆ ಆಮೇಲೆ ಎಲ್ಲರೂ ನಿನ್ನ ಮೊದಲಿನ ಹಾಗೇನೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಹೌದಾ? ಮತ್ತೆ ಅವನ ಜೊತೆ ಆಟ ಆಡೋ ಅಂತಿದ್ದೀರಾ? ಆಟ ಆಡೋ ನೆಪ ಮಾಡಿಕೊಂಡು ಅವನ ಜೊತೆ ಸೇರ್ಕೊಳ್ಳೋದು, ಆಮೇಲೆ ಮಾಡ್ತೀನಿ. ಚಿಂಟು ಹುಷಾರು, ಹೇಳಿದ್ದೆಲ್ಲ ಜ್ಞಾಪಕ ಇದಲ್ವಾ? ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದರೂ ನಾನಾದರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗೋವರೆಗೂ ನನ್ನ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರ ಹಾಳು ಮಾಡ್ತಿದ್ಯಲ್ಲ. ಇದ್ಯಾವ್ದ ಪವಾಸ ನಂಬರ್ ಇಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನ್ನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್